ತಾಲೂಕಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಎಲ್ಲ ಸಮುದಾಯಗಳ ಮುಖಂಡರು ನನ್ನ ಬಗ್ಗೆ ಒಲವಿದೆ ನನ್ನ ಸಮುದಾಯ ಏನಿದೆ 80,000 ಓಟು ಆ ಓಟಲ್ಲಿ ಕನಿಷ್ಠ ಅಂದ್ರೂ 75% ಓಟ್ನ ನಾನು ಭಾರತೀಯ ಜನತಾ ಪಕ್ಷದ ಚಿನ್ನಕ್ಕೆ ತಗೊಂಡಿದ್ದೀನಿ ಅಂತಕಂತ ಆತ್ಮವಿಶ್ವಾಸ ಎರಡು ಚುನಾವಣೆಯಲ್ಲಿ ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಹಾಕಿರೋದನ್ನ ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಒಬ್ಬ ಮತದಾರ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಖಂಡರ ಮತ್ತು ಕಾರ್ಯಕರ್ತರ ಒಮ್ಮತದಂತೆ ಸ್ಥಳೀಯ ಅಭ್ಯರ್ಥಿಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ನೀಡಿ ಗೆಲ್ಲಿಸಲಾಗುವುದು ಹೊರಗಿನವರಿಗೆ ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಎನ್ಆರ್ ರಮೇಶ್ ಅವರು ಸಂದೇಶವನ್ನು ನೀಡುತ್ತಿದ್ದಂತೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯಲ್ಲಿ ಹೊಸ ಉರುಪು ಆರಂಭವಾಗಿದೆ ಬಿಜೆಪಿ ವರಿಷ್ಠರು ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿರುವ ಬಿಜೆಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ವಾನುಮತದಿಂದ ನನ್ನನ್ನು ಆಯ್ಕೆಗೊಳಿಸಿದರೆ ಮುಂಬರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆಂದು ಬಿಜೆಪಿ ಮುಖಂಡ ಕೆಸಿ ರಾಮಚಂದ್ರ ಅವರು ಮಾಧ್ಯಮದ ಪ್ರತಿನಿಧಿಗಳಿಗೆ ತಿಳಿಸಿದರು ಸರ್ ಬೆಂಗಳೂರು ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಎನ್ಆರ್ ರಮೇಶ್ ಅವರು ಎರಡು ದಿನಗಳಿಂದ ಒಂದು ಹೇಳಿಕೆ ಕೊಡ್ತಾರೆ ಮುಂಬರುವಂಥ 2023 ಆನೇಕಲ್ ವಿಧಾನಸಭಾ ಚುನಾವಣೆಗೆ ಸ್ಥಳೀಯ ಬಿಜೆಪಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೇವೆ ಸತ್ಯವಾದಂಥ ಮಾತನಾಡಿದರೆ ಯಾರಾದರೂ ಒಬ್ಬ ಸ್ಥಳೀಯವಾಗಿರ್ತಕ್ಕಂಥ ತಾವು ಕೂಡ ರೇಸ್ನಲ್ಲಿ ಇದ್ದೀರಾ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ಬಟ್ ನಾನೇ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಶಕ್ತಿ ಇಲ್ಲ ಬಟ್ ತಾಲೂಕಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಎಲ್ಲ ಸಮುದಾಯಗಳ ಮುಖಂಡರು ನನ್ನ ಬಗ್ಗೆ ಒಲವಿದೆ ನಾನು ನನಗೆ ಒಲವಿದೆ ನಾನೇ ಬಿ ಫಾರಂ ತರ್ತೀನಿ ಅಂತ ಮಾತ್ರ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇಲ್ಲ ಅವಕಾಶ ಯಾರ ಪ್ರಯತ್ನದಲ್ಲಿದ್ದಾರೆ ಈಗ ಸ್ಥಳೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಎನ್ ಆರ್ ರಮೇಶ್ ಅವರು ಹೇಳಿಕೆ ಸತ್ಯಕ್ಕೆ ಭಾಳ ಹತ್ತಿರವಾದಂಥದ್ದು ಹಂಗಾಗಿ ಆ ರೀತಿ ಆದರೆ ಎಲ್ಲರೂ ಸ್ವಾಗತಾರ ಕಣ ಕೆ ಸಿ ರಾಮಚಂದ್ರ ಅವರು ಮೂಲತಃ ಪ್ಯಾಲೇಸ್ನಲ್ಲಿ ಅವರಾಗಿರೋದ್ರಿಂದ ಅಲ್ಲಿ ಸ್ಥಳೀಯರು ಅಂತಂದಾಗ ಅಡ್ಡಿ ಆಗಲ್ವಾ ನಾನು ಪ್ಯಾಲೇಸ್ನಲ್ಲಿ ಅದಕ್ಕಿಂತ ಮಗ ತಾಲೂಕು ಬೆಂಗಳೂರು ಸೌತು ಅದರಲ್ಲೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥವನು ಕಾಂಗ್ರೆಸ್ ಅಭ್ಯರ್ಥಿ ಆಗೋದಾಗ ಸ್ಥಳೀಯ ಅಂತಲ್ಲ ಬಟ್ ನಾನು ನನ್ನ ಸಮುದಾಯನ ನಂಬಿ ನಾನು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದೇನೆ ಹಂಗಾಗಿ ನಾನು ಸ್ಥಳೀಯನು ಅಲ್ಲ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ ಯಾಕೆಂದರೆ ಈಗ ಪ್ರೆಸೆಂಟು ಈಗ ನಡೆದಂಥ ಎರಡು ಚುನಾವಣೆಯಲ್ಲಿ ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೇ ಮತ ಹಾಕಿರೋದನ್ನು ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಒಬ್ಬ ಮತದಾರ ಕಳೆದ 10 ವರ್ಷಗಳಿಂದಲೂ ಕೂಡ ಕೆ ಸಿ ರಾಮಚಂದ್ರ ಅವರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲೇ ವಾಸವಿದ್ದಾರೆ ಎಸ್ ಹಾಗಾಗಿ ತಾವು ಸ್ಥಳೀಯರು ಅಂತ ಪರಿಗಣಿಸಬಹುದಾಗಿದೆ ಜೊತೆಗೆ ನಾನು ಆನೇಕಲ್ ಈಗ ಪ್ರೆಸೆಂಟ್ ಆನೇಕಲ್ ತಾಲೂಕು ನಾನು ಪೋಸ್ಟಲ್ ಅಡ್ರೆಸ್ ಕೊಟ್ಟರೆ ಜಿಗಿಣಿ ಹೋಬಳಿ ಆನೇಕಲ್ ತಾಲೂಕಿಗೆ ಕೊಡ್ತಾ ಇದ್ದೀನಲ್ಲ ನಾನೇನು ಬೆಂಗಳೂರು ಸೌತ್ ಅಂತ ಏನಿಲ್ವಲ್ಲ ಪ್ರಬಲವಾದಂಥ ಸಮುದಾಯ ತಾವು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಸಮುದಾಯ ಅದು ಕೂಡ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಹಾಗಾಗಿ ಆ ಸಮುದಾಯ ಮತ್ತು ಇತರೆ ಸಮುದಾಯಗಳು ಕೂಡ ನಿಮ್ಮೊಟ್ಟಿಗೆ ನಿಲ್ತವೆ ಮತ್ತು ಗೆಲ್ಲುವಂಥ ವಿಶ್ವಾಸ ತಮ್ಮಲ್ಲಿದೆ ತಮಗೆ ಕೊಟ್ಟಿದ್ದೆ ಅದರಲ್ಲಿ 1983 ದಲಿತ ಸಂಘರ್ಷ ಸಮಿತಿಗಳ ಸಕ್ರಿಯದಲ್ಲಿ ಬಂದಂಥವರು ತಾಲೂಕಿನಲ್ಲಿರ್ತಕ್ಕಂಥ ಬಹಳಷ್ಟು ಸಮಸ್ಯೆಗಳಲ್ಲಿ ನಾನು ಸ್ಪಂದನೆ ಮಾಡಿದ್ದೇನೆ ಆ ಸಮುದಾಯಕ್ಕೆ ನನ್ನ ಬಗ್ಗೆ ಒಲವಿದೆ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗಲೂ ಸಹ ಇವತ್ತು ಬಹುತೇಕ ನಿಮ್ಗೆ ಉದಾಹರಣೆ ಹೇಳಬೇಕಂದ್ರೆ ಆನೇಕಲ್ ತಾಲೂಕಲ್ಲಿ ಬಹುತೇಕ ಯಾರು ಬಿ ಎ ಪಾಸ್ 89 ಬ್ಯಾಚಲ್ಲಿ ಬಿ ಎ ಪಾಸ್ ಆಗಿದ್ದಾರೆ ಅನ್ನೋದಿದ್ರೆ ಅದರಲ್ಲಿ ಕೆ ಸಿ ಕೊಡಗಿದೆ ಅನ್ನತಕ್ಕಂಥ ಆ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಆಮೇಲೆ ಸಮುದಾಯದ ಮುಖಂಡರು ಇವನು ಬಹುಜನ ಸಂಘದ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗ ಆಲಿ ಇರತಕ್ಕಂಥ ಬಿಗೋಪಾಲವರು ಸಹಕಾರವು ನಮಗಿದೆ ದಲಿತ ಮುಖಂಡರುಗಳ ಸಹಕಾರ ಸಂಘಟನೆಗಳ ಮುಖಂಡರುಗಳಾಗ್ಬೋದು ಅಥವಾ ವಿದ್ಯಾರ್ಥಿ ಮುಖಂಡ ನಾಯಕರಾಗಿರ್ಬೋದು ಅಥವಾ ಉದ್ಯೋಗದಲ್ಲಿರ್ತಕ್ಕಂಥ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರಾಗಿರ್ಬೋದು ಅದರ ವಿಶೇಷವಾಗಿ ತಾಲೂಕಿನಲ್ಲಿರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳ ಸಹಕಾರ ನನಗಿದೆ ಅದು ಯಾರು ಏನೇ ಹೇಳಿ ಬೆಳ್ಳಿ ನಾಳೆ ನಿಮಗೆ ಟಿಕೆಟ್ ಒಂದು ಸಮಯ ನಾನೇ ಅಭ್ಯರ್ಥಿ ಆದಂಥ ಸನ್ನಿವೇಶದಲ್ಲಿ ನಾನು ಆಗಲೇ ನಾನೇ ಅಂತ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇಲ್ಲ ಆದರೆ ನನ್ನ ಸಮುದಾಯ ಏನಿದೆ 80,000 ಓಟು ಆ ಓಟಲ್ಲಿ ಕನಿಷ್ಠ ಅಂದ್ರೂ 75% ಓಟ್ನ ನಾನು ಭಾರತೀಯ ಜನತಾ ಪಕ್ಷದ ಚಿಹ್ನೆಗೆ ತಗೊಂತೀನಿ ಅಂತಕ್ಕಂಥ ಆತ್ಮವಿಶ್ವಾಸ 2013 ಈಗಿನ ಸಂಸದರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವ್ರಿಗೋಸ್ಕರ ಒಂದು ಪಕ್ಷವನ್ನು ಬಿಟ್ಟು ಬರ್ತೀರಾ
ಮತ್ತು ಏನು ಈಗ ನಡೆದಂಥ 2018ರಲ್ಲೂ ಕೂಡ ಅವರ ಬೆನ್ನಿಗೆ ನಿಂತು ಕೆಲಸ ಮಾಡ್ತಾರೆ, ಅವರೆಲ್ಲರ ಸಹಕಾರ ತಮಗಿದೆ ನೂರಕ್ಕೆ ನೂರು ಇದೆ. ನಾನು ಕಾಂಗ್ರೆಸನ್ನು ಬಿಟ್ಟು ಬಂದಿರತಕ್ಕಂಥ ಉದ್ದೇಶ, ನಾನು ಜಿಲ್ಲಾ ಪಂಚಾಯತಿಯಲ್ಲಿದ್ದಂಥ ಸನ್ನಿವೇಶದಲ್ಲಿ ಯಾವುದೇ ಕಾಂಗ್ರೆಸ್ಸಿನ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು MLAಗಳು ಯಾರೂ ಬಂದು ನನಗೆ ಸಹಕಾರ ಕೊಟ್ಟಿಲ್ಲ. ಹಾಗಾಗಿ ನಾನು ಆಗಲೂ ನಾನು ಪಕ್ಷನ ತೊರೆದಿರಲಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ನನ್ನನ್ನು ಅವಾಯ್ಡ್ ಮಾಡ್ತಕ್ಕಂಥ ಉದ್ದೇಶನ ಮಾಡಿದ ಸಂಬಂಧಪಟ್ಟಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವ್ರ ಗಮನಿಗೆ, ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವ್ರ ಗಮನಿಗೆ ನಾನು ತಂದಿದ್ದೆ. ಬಟ್ ನಾನು ತಂದಂಥ ವಿಚಾರದ ಬಗ್ಗೆ ಅವರಿಗೆ ನೆಗ್ಲೆಕ್ಟ್ ಮಾಡಿದ್ದು ನಾನು ಬೇಸತ್ತು. ನಾನು BJPಗೆ ಬಂದಿದ್ದೀನಿ, BJPಗೆ ಬಂದು ನಾರಾಯಣಸ್ವಾಮಿ ಈಗ ನನ್ನ ಪರಿಚಯಸ್ತ್ರ ಅಂತ ಅಲ್ಲ. ನಾನು 1976ರಲ್ಲಿ 5th ಸ್ಟ್ಯಾಂಡರ್ಡ್ ಓದೋ ದಿನದಿಂದನೂ ನಾನು ಆತನ ಒಡನಾಡಿಯಾಗಿದ್ದೆ, ಆತನ ತಮ್ಮ ನನ್ನ ಕ್ಲಾಸ್ಮೇಟು. ಹಂಗಾಗಿ ನನಗೆ ಆ ಸಂಬಂಧದ ಜೊತೆಗೆ ಒಬ್ಬ ಒಳ್ಳೆಯ ಆದರ್ಶ ಪ್ರಿಯನು, ಆಮೇಲೆ ಸರ್ಕಾರದಲ್ಲಿ ಯಾವುದೇ ಹಗರಣಗಳಲ್ಲಿ ಒತ್ತಿಲ್ಲ ಅಂತಕ್ಕಂಥದ್ದು ಒಂದು ವಿಶ್ವಾಸದ ಮೇಲೆ ನಾನು ಆತನ ಜೊತೆಯಲ್ಲಿ ನಾನು ಹೊರಟಿದ್ದೀನಿ. ಸರ್, BJPಗೆ ಸ್ಥಾನಮಾನ ಕೊಡ್ತಂತ BJPಗೆ ಬಂದ್ರಿ, ಕರ್ಕೊಂಬಂದ್ರು, ಆದರೆ ಇದುವರೆಗೆ ಯಾವುದೇ ಸ್ಥಾನಮಾನ BJPಗೆ ಕೊಡಿಲ್ಲ. ಇಲ್ಲ, ನಾನೇ ಕೇಳಲಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಪಕ್ಷದ ಸಿದ್ಧಾಂತಗಳು ಇರತಕ್ಕಂಥದ್ದು ಒಂದು ಹುದ್ದೆ ಒಬ್ಬರಿಗೆ ಅಂತಕ್ಕಂಥ ಒಂದು ಆದರ್ಶವಾದಂಥದ್ದು. ಅದರಲ್ಲಿ ಈಗ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಹಲವಾರು ಸೀನಿಯರ್ಸ್ ಲೀಡರ್ಸ್ ಇದ್ದಾರೆ. ಸೊ ಅವ್ರಿಗೆ ನಾನು ಕಾಂಪಿಟರ್ ಅಲ್ಲ. ಸೊ ಹಾಗಾಗಿ ನಾನು ಬೈಕೇ ಬಂದಿದ್ದೆ, ಆ ಬೈಕಿಗೆ ಈಡೇರ್ತದಲ್ಲಿ ಇರುವಂಥದ್ದು ಯಾವುದು ನೋಡಿದೆ.